ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಡುಗೆ ಅಡ್ವೆಂಚರ್. ಸಂಜೆ ಟೈಮ್ಗೆ ಬಿಸಿ ಬಿಸಿಯಾಗಿರುವ ಮಂಗಳೂರು ಬಜ್ಜಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು ಗೋಲಿ ಬಜ್ಜೆ ಅಂತ ಕೂಡ ಕರೀತಾರೆ. ನೀವೆಲ್ಲರೂ ಈ ಮಂಗಳೂರು ಬಜ್ಜಿನ ಹೋಟೆಲಲ್ಲಿ ತಿಂದಿರ್ತೀರ, ಬಟ್ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮನೇಲೇ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಮನೇಲಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಮೊಸರು, ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ, 1 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಅಡುಗೆ ಸೋಡಾ. ಇವಾಗ ಒಂದು ಬೌಲಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ, 1 ಟೀ ಸ್ಪೂನ್ ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಬೀಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ಮೊಸರು ಈ ರೀತಿ ನೊರೆ ಬರೋಕ್ಕೆ ಶುರುವಾಗಿದೆ. ಈ ರೀತಿ ಆದಮೇಲೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ಈ ಮೊಸರಿಗೆ ಸೇರಿಸ್ತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಳ್ಳೋ ಬದಲು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಮಂಗಳೂರು ಬಜ್ಜಿ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಇದನ್ನು ಏರಿಯೇಟ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕು. ಈ ರೀತಿ ಕಲಿಸಿದ್ದಾದಮೇಲೆ ನೀವು ಈ ಮಂಗಳೂರು ಬಜ್ಜಿ ಚೆನ್ನಾಗಿ ಬರಬೇಕಂದ್ರೆ ಅಟ್ಲೀಸ್ಟ್ ಒಂದು 3 ಅವರ್ ಆದರೂ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. 3 ಅವರ್ ಆದಮೇಲೆ ಈ ಹಿಟ್ಟಿಗೆ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋ ಕಾಯಿ ಪೀಸಸ್ಗಳನ್ನ ಹಾಕೋತಾ ಇದ್ದೀನಿ. 5 ಹಸಿಮೆಣಸಿನ್ಕಾಯಿನ ರೀತಿ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸಣ್ಣಗೆ ಕರಿಬೇವು ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. 1/4 ಇಂಚಷ್ಟು ಶುಂಠಿನ ರೀತಿ ಸಣ್ಣ ಕಟ್ ಮಾಡಿ ಹಾಕೋಬೇಕಾಗತ್ತೆ. 1 ಟೀ ಸ್ಪೂನಷ್ಟು ಜೀರಿಗೆ. ಇದೆಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀವು ಮುಂಚೆ ಬೇಕಾದರೂ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕಲಸಿ 3 ಅವರ್ ಫರ್ಮೆಂಟ್ ಆಗೋದಕ್ಕೆ ಬಿಡ್ಬೋದು. ಬಟ್ ಈ ರೀತಿ ಮಾಡೋದ್ರಿಂದ ಮಂಗಳೂರು ಬಜ್ಜಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇವಾಗ ಕೈ ಒದ್ದೆ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ರೀತಿ ಕಾಯ್ದಿರೋ ಎಣ್ಣೆಗೆ ಹಾಕಬೇಕಾಗತ್ತೆ. ಆದಷ್ಟು ನೀವು ಈ ಮಂಗಳೂರು ಬಜ್ಜಿ ಫ್ರೈ ಮಾಡಬೇಕಾದ್ರೆ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆವಾಗ ಒಳಗಡೆ ಸ್ಪಾಂಜಿಯಾಗಿರುತ್ತೆ, ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೇನಾದರೂ ಈ ಮಂಗಳೂರು ಬಜ್ಜಿಗೆ ಬೇಕಿಂಗ್ ಸೋಡಾ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಕಲಸಿರೋ ಹಿಟ್ಟನ್ನ 8 ರಿಂದ 10 ಅವರ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟು ಕೂಡ ನೀವು ಈ ಮಂಗಳೂರು ಬಜ್ಜಿನ ಮಾಡ್ಕೋಬೋದು. ನೀವು ಈ ಮಂಗಳೂರು ಬಜ್ಜಿ ಮಾಡೋದಕ್ಕೆ ಆದಷ್ಟು ಹುಳಿ ಮೊಸರನ್ನ ಉಪಯೋಗಿಸಿದ್ರೆ ಒಳ್ಳೆಯದು. ಇದನ್ನು ನೀಟಾಗಿ ತಿರುವಾಕೋದಕ್ಕಾಗೋದಿಲ್ಲ, ಹಾಗಾಗಿ ಸೌಟಲ್ಲಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಆವಾಗ 2 ಸೈಡು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಪರ್ಫೆಕ್ಟಾಗಿ ಫ್ರೈ ಆಗಿದೆ. ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ, ಸ್ಪಾಂಜಿಯಾಗಿರುತ್ತೆ. ಈ ಮಂಗಳೂರು ಬಜ್ಜಿ ತಿನ್ನೋದಕ್ಕೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಈ ಮಂಗಳೂರು ಬಜ್ಜಿನ ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರೋದು. ಸೊ ನೀವೆಲ್ಲರೂ ಈ ಬಿಸಿ ಬಿಸಿ ಮಂಗಳೂರು ಬಜ್ಜಿನ ಇವತ್ತೇ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ರೆಸಿಪೀಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವೆಲ್ಲರೂ ಟ್ರೈ ಮಾಡಿ ಅದನ್ನೆಲ್ಲ ಟೇಸ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.